ಸರಿ ಬರುಹು ರಾಮಚಂದ್ರಪ್ಪ ಅವರು ಕೂಡ ಒತ್ತಾಯ ಮಾಡಿದ್ದಾರೆ, ಒಂದು ತಿಂಗಳ ಒಳಗಾಗಿ ಕಡ್ಡಾಯ ಅಗ್ರಸ್ಥಾನದಲ್ಲಿರುವಂತೆ ಸರ್ಕಾರ ನೋಡ್ಕೋಬೇಕು. ಹೌದಮ್ಮ, ನಾವು ಅದನ್ನ ಮಾಡ್ತೇವೆ, ಮಾಡೋದಿಲ್ಲ ಅಂತ ಎಲ್ಲಿ ಹೇಳಿದ್ದೆ? ಒಂದು ತಿಂಗಳೋ ಎರಡು ತಿಂಗಳೋ ಒಂದಿಷ್ಟು ಸಮಯ ನಿಗದಿ ಮಾಡ್ತೇವೆ ಕೊಡ್ದಿ. ಬಿ ಬಿ ಎಂ ಪಿನವರು ಫೆಬ್ರವರಿ ಒಳಗಾಗಿ ನೀವು ಇದನ್ನೆಲ್ಲ ಕ್ರಮ ತಗೊಳ್ಳಿ ಅಂತೇಳಿ ಆಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಸ್ವಲ್ಪ ಸಂಯಮನು ಇರಬೇಕಲ್ವಾ? ಸರಿಯಾಗಿ ಅಂದ್ರೆ ಹೆಂಗೆ ಹೇಳಿ, ನೀವೇ ಹೇಳಿ, ಅವ್ರನ್ನ ಕೇಳ್ತೇನೆ ನಾನು. ಸರಿಯಾಗಿ ಅಂದ್ರೆ ಹೆಂಗೆ? ಪೊಲೀಸ್ನವರು ಸರಿಯಾಗಿ ಅಂದ್ರೆ ಹೆಂಗೆ? ನೀವು ಬೀದಿನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀರಿ, ನಿಮ್ಗೊಂದು ಅರ್ಧ ಗಂಟೆ ಸಮಯ ಕೊಡ್ತಾರೆ ಪೊಲೀಸ್ನ, ಆಯ್ತಪ್ಪ ಅವರು ಪ್ರತಿಭಟನೆ ಮಾಡ್ತಾರೆ, ಒಂದು ಹಾಫ್ ಆನ್ ಅವರು ಕೂತ್ಕೊಂಡಿದ್ದು ನಿಮ್ಮ ನಿಮ್ಮ ಏನು ಅನಿಸಿಕೆ ಇರುತ್ತೆ ಅದನ್ನು ಸಾರ್ವಜನಿಕವಾಗಿ ತಿಳಿಸ್ತೀರಿ ಅಂತೇಳಿ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ. ಅದಾದಮೇಲೆ ಏನು ಮಾಡಬೇಕು ನೀವೇ ಹೇಳಿ. ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ. ನೀವು ಇದು ಏನದು ಶಾಪಿಂಗ್ ಸೆಂಟ್ರ್ಗಳಲ್ಲೆಲ್ಲ ಹೋಗಿ ಆ ಬೋರ್ಡ್ಗಳೆಲ್ಲ ಕಿತ್ತಾಕಿ ಅವ್ರ ಮೇಲೆ ದಾಂಧಲೆ ಮಾಡಿ ಅದೆಲ್ಲ ಮಾಡುವಾಗ ಪೊಲೀಸ್ನವ್ರು ಏನು ಮಾಡಬೇಕಿಲ್ಲ? ಅವರು ಅವರು ಅಂಗಡಿಯವರು ಶಾಪಿಂಗ್ ಮಾಲ್ನವರು ಅವರು ರಕ್ಷಣೆ ಬೇಕು ಅಂತ ಅವರು ಹೇಳ್ತಾರೆ. ರಕ್ಷಣೆ ಕೊಡಬೇಕಾ ಬೇಡ ಹೇಳಿ. ಸಾರ್ವಜನಿಕ ಆಸ್ತಿಪಾಸ್ತಿಗಳು ನಷ್ಟ ಆಗೋದನ್ನು ನೋಡಿಕೊಂಡು ಪೊಲೀಸ್ನವರು ಸುಮ್ಮನೆ ಕೂರಬೇಕು ಅಂದರೆ ಅದು ಆಗೋದಿಲ್ಲ, ಸಾಧ್ಯ ಇಲ್ಲ ಅದು.